बीजेपी नेता का पाकिस्तान प्रेम। सियासत में एक बात मशहूर हो चुकी है कि जब तक बीजेपी के नेता पाकिस्तान का नाम नहीं लेते तब तक इनकी सियासत नहीं चलती। इसी कड़ी में नागठान मत क्षेत्र में एक सभा को संबोधित करते हुए पूर्व मंत्री लक्ष्मण सोदी ने पाकिस्तान को फिर से याद किया और कहा कि पाकिस्तान के लोग उन्हें वहाँ हुकूमत करने के लिए बुला रहे हैं। नागठान में इस मरतबा बीजेपी की ही जीत होगी। अब लोग सवाल कर रहे हैं, क्या हमारे नेताओं को बर्बाद हो चुके देश की ही मिसाल क्यों मिलती है, जबकि हमारा देश खुद महंगाई, भ्रष्टाचार और बेरोजगारी से जूझने के लिए सरकार पर विपक्ष आरोप लगाता रहता है। पाकिस्तान में बंदो हल्के मार में कौन तक करता थे अंता वंद वातावरण निर्माण मारी तक करता नरेंद्र मोदी और कई अन्य बलपड़िस पे और कई बलपड़िस पे कामे ಇವತ್ತು ನಾಳೆ ನಡೀತಕ್ಕಂತ ಸಾರ್ವತ್ರಿಕ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿನೂ ಕೂಡ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರಬೇಕು. 28ರಲ್ಲಿ 28 ಲೋಕಸಭಾ ಕ್ಷೇತ್ರವನ್ನ ಭಾರತೀಯ ಜನತಾ ಪಕ್ಷಕ್ಕೆ ಪಡೆದಿದೆ. ಆ ಸಂಕಲ್ಪವನ್ನು ನೀವು ಮಾಡಬೇಕಾಗಿದೆ. ನಾಗ್ತಾನ್ ಕ್ಷೇತ್ರದಲ್ಲಿ ನಾನು ಬಹಳಷ್ಟು ಇಲ್ಲಿ ಬೀಗರು ಬೀಜರು ಬಹಳ ಅದಾರ ನಮಗ್. ನಾವು ಅವಾಗವಾಗ ವಿಚಾರ ಮಾಡ್ತಿರ್ತೀವಿ ನಾಗತಾನ್ ಹೆಂಗೈತಿ ಅಂತ ಹೇಳಿ. ಅವ್ರು ಹೇಳ್ತಿದ್ರು ನಾಗತಾನ್ ಈ ಸರಕ 100ಕ್ಕೆ 100ರಷ್ಟು ಕಮಲ ಆರೋಪ. ನಿಮ್ಮೆಲ್ಲರಿಗೆ ನಾನು ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ, ನಿಮ್ಮೆಲ್ಲರಿಗೆ ಕೈ ಜೋಡಿಸಿ ನಾನು ಪ್ರಾರ್ಥನೆ ಮಾಡ್ತೀನಿ. ಮೇ ತಿಂಗಳಲ್ಲಿ ನಡೀತಕ್ಕಂತ ಏನಿ ಸಾರ್ವತ್ರಿಕ ಚುನಾವಣೆ ಇದೆ, ನಿಮ್ಮ ಮನಸ್ಸಿನಲ್ಲಿ ಯಾವ ಅಭ್ಯರ್ಥಿ ಆಗ್ಬೇಕು ಅಂತಿದೆಯೋ ಅದೇ ಅಭ್ಯರ್ಥಿ ನಿಮಗೆ ಸಿಗ್ತಾರೆ. ಈ ಸಂದರ್ಭದಲ್ಲಿ ಹೇಳಿ ಅವರನ್ನ ಅತ್ಯಂತ ಹೆಚ್ಚು ಮತಗಳಿಂದ ಅವರನ್ನ ಆಯ್ಕೆ ಮಾಡಿ ನೀವು ವಿಧಾನಸೌಧಕ್ಕೆ ಕಳಿಸಿದ್ದಾದ್ರೆ ಬಹುಶಃ ನನಗೆ ಅನಿಸುತ್ತೆ ಈಗಾಗಲೇ ಗೋವಿಂದ ಕಾರಜೋಳ ಸಾಹೇಬರು ಈ ಕ್ಷೇತ್ರಕ್ಕೆ ನೀರಾವರಿ ಇರಬಹುದು, ರಸ್ತೆಗಳಿರಬಹುದು, ಅನೇಕ ಮೂಲಭೂತ ಸವಲತ್ತುಗಳನ್ನ ಸಾಕಷ್ಟು ಒದಗಿಸಿಕೊಟ್ಟಿದ್ದಾರೆ. ಆ ಒಂದು ಮೂಲಭೂತ ಸವಲತ್ತು ನೀವು ಈ ಕ್ಷೇತ್ರದಲ್ಲಿ ನಮ್ಮ ಶಾಸಕ ಇಲ್ಲದೆ ಇದ್ರು ಕೂಡ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ಅಭಿವೃದ್ಧಿಯನ್ನು ಮಾಡಿಕೊಟ್ಟಿದ್ದಾರೆ. ಅದೇ ನೀವು ನಾಳೆ ನಡೀತಕ್ಕಂತ ಈ ಸಾರ್ವತ್ರಿಕ ಚುನಾವಣೆಯಲ್ಲಿ ಈ ಕ್ಷೇತ್ರದಿಂದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನ ನೀವು ಆಯ್ಕೆ ಮಾಡಿಕೊಟ್ಟದ್ದಾದ್ರೆ ಮುಂದಿನ ದಿನಮಾನದಲ್ಲಿ ನಾಗತಾನ್ ಕ್ಷೇತ್ರ ಒಂದು ಅಭಿವೃದ್ಧಿ ಹೊಂದಿರತಕ್ಕಂತ ಕ್ಷೇತ್ರದಲ್ಲಿ ನಿಮ್ಮ ಕ್ಷೇತ್ರವೂ ಕೂಡ ಸೇರ್ತದ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಾವು ಬಂದಿರೋದು ನಿಮ್ಮನ್ನ ಸಂಕಲ್ಪ ಮಾಡಿಸ್ಲಿಕ್ಕೆ. ನೀವು ಸಂಕಲ್ಪ ಮಾಡಬೇಕು, ಅದು ಮೇ ತಿಂಗಳ ಮೊದಲನೇ ವಾರದಲ್ಲಿ ನಡೀತಕ್ಕಂತ ಚುನಾವಣೆಯಲ್ಲಿ ಅದು ಸಿದ್ಧಿ ಆಗ್ಬೇಕು ಅಂತ ಹೇಳಿ ಇವತ್ತು ಸಂಕಲ್ಪವನ್ನು ಮಾಡಿಸ್ಲಿಕ್ಕೆ ಬಂದಿದ್ದೀವಿ. ಚುನಾವಣೆ ಘೋಷಣೆ ಆದ್ಮೇಲೆ ಮತ್ತೊಂದು ಸರಿ ನಾನು ನಾಗತಾನ್ ಮತಕ್ಷೇತ್ರಕ್ಕೆ ಖಂಡಿತವಾಗಿ ಬರ್ತೀನಿ.